ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಮುಂಚೆ ಒಂದು ರಿಕ್ವೆಸ್ಟ್ ಇದೆ. ಕನ್ನಡ ಕೋರ ಬ್ರ್ಯಾಂಡ್ ನ ಪ್ರಾಡಕ್ಟ್ ಗಳು ಲೈವ್ ಆಗಿದೆ, ಅದು ಬಾಯಲ್ಲಿ ನೀರಿಸುವಂತ ಉಪ್ಪಿನಕಾಯಿ ಇರ್ಬೋದು, ಜೊತೆಯಲ್ಲಿ ಮರಳಲ್ಲಿ ಹುರಿದಿರುವಂತಹ ಕಡಲೆ ಬೀಜ ಸಾಲ್ಟೆಡ್. ಓಕೆ, ಸೂಪರ್ ಆಗಿದೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ಮತ್ತು ಫಸ್ಟ್ ಕಮೆಂಟ್ಸ್ ಅಲ್ಲಿ ಇರುವಂತಹ ಲಿಂಕ್ ಮೂಲಕ ನೀವು ಎಲ್ಲ ಪ್ರಾಡಕ್ಟ್ ಗಳನ್ನ ಪರ್ಚೇಸಸ್ ಮಾಡಬಹುದು. ದಯವಿಟ್ಟು ಪರ್ಚೇಸಸ್ ಮಾಡಿ ಕನ್ನಡ ಕೋರ್ ಅನ್ನು ಪ್ರೋತ್ಸಾಹಿಸಿ. ಸ್ನೇಹಿತರೆ, ವಿಡಿಯೋ ಇಂದ ನಿಮ್ಗೆ ಚೂರಾದ್ರೂ ಹೆಲ್ಪ್ ಆಗ್ತಿದೆ ಅಂತಂದ್ರೆ ದಯವಿಟ್ಟು ಪರ್ಚೇಸಸ್ ಅನ್ನು ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡ ಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಎಲೆಕ್ಟ್ರಿಕಲ್ ಸ್ಕೂಟರ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಟೋಟಲ್ 5 ಗಾಡಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಚೀಪ್ ಆ್ಯಂಡ್ ಬೆಸ್ಟ್, ಆ್ಯಕ್ಚುಲಿ ಅರೌಂಡ್ 40,000 ಒಳಗಡೆ ಇರುವಂಥದ್ದು. ಅಷ್ಟೇ ಅಲ್ಲದೆ ಚೀಪೆಸ್ಟ್ ಅಂದರೆ 20,000 ರೂಪಾಯಿಗೂ ಕೂಡ ಸಿಗ್ತಾ ಇದೆ. ಆ ಮಾಡೆಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿ ಆಗಿಕೊಂಡು ವಿಚಾರನ ಸರಿಯಾಗಿ ತಿಳ್ಕೊಳ್ಳಿ. ಸ್ನೇಹಿತರೆ, ಸ್ನೇಹಿತರೆ ಮೊದಲನೇದಾಗಿ ನಾನು ನಿಮ್ಗೆ ತಿಳಿಸ್ತಾ ಇರೋದು ಸಿಯೋಲ್ ಕಿಂಗ್ ಅವ್ರದ್ದು. ನೋಡಿ, ಏನು ಮಾಡೆಲ್ ತೋರಿಸ್ತಾ ಇದ್ದೀನಿ, ಈ ಮಾಡೆಲ್. ಈ ಗಾಡಿಯ ಬೆಲೆ ಕೇವಲ 25,000. ಆದರೆ ನೆನಪಲ್ಲಿಟ್ಕೊಳ್ಳಿ, ನಾನು ಇದನ್ನೇ ಫಸ್ಟಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಗಾಡಿ ಓನ್ಲಿ ವಿದೌಟ್ ಬ್ಯಾಟ್ರಿ ನಿಮಗೆ 25,000 ಸಿಗುತ್ತೆ. ಬಟ್ ವಿದೌಟ್ ಬ್ಯಾಟ್ರಿ ಏನಾದರೂ ಗಾಡಿ ತೊಗೊಂಡು ಹೋಗೋಕ್ಕಾಗತ್ತಾ? ಆಗಲ್ಲ ತಾನೆ. ಡೆಫಿನೆಟ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ 25,000 ಅಂತಲೇ ಇದು ಮಾಡ್ತಾ ಇದ್ದಾರೆ, ವಿಡಿಯೋಸ್ಗಳು ಬರ್ತಾ ಇದೆ. ಆದರೆ ಇದ್ರ ಜೊತೆ ಬ್ಯಾಟ್ರಿ ಆ್ಯಡ್ ಮಾಡಲೇಬೇಕು. ಸೊ ಆದ್ದರಿಂದ 15,000 ಬ್ಯಾಟ್ರಿ ಮಿನಿಮಮ್, ಯಾವುದೇ ರೇಂಜಲ್ಲಿ ತೊಗೊಂಡ್ರು ಕೂಡ 15,000 ರೂಪಾಯಿ ಬ್ಯಾಟ್ರಿ ಆಗೇ ಆಗುತ್ತೆ. ಸೊ 15,000 ರೂಪಾಯಿ ಬ್ಯಾಟ್ರಿ ಆ್ಯಡ್ ಮಾಡಿದ್ರು ಕೂಡ, ಇಲ್ಲ 20,000 ರೂಪಾಯಿ ಬ್ಯಾಟ್ರಿ ಆ್ಯಡ್ ಮಾಡಿದ್ರು ಕೂಡ, ಈ ಗಾಡಿ ನಿಮಗೆ ಬೀಳುವಂಥದ್ದು 45,000 ರೂಪಾಯಿ, 40,000-45,000 ರೂಪಾಯಿ. ನಾನು ನಿಮ್ಗೆ ರೆಕಮೆಂಡ್ ಮಾಡುವಂಥದ್ದು ಡೆಫಿನೆಟ್ ಆಗಿ 20,000 ರೂಪಾಯಿಯ ಬ್ಯಾಟ್ರಿನೇ ಆ್ಯಡ್ ಮಾಡಿ. ಯಾಕಂತಂದರೆ 20,000 ರೂಪಾಯಿ ಬ್ಯಾಟ್ರಿ ನೀವು ಆ್ಯಡ್ ಮಾಡಿದ್ರೆ ಆರಾಮಾಗಿ 100 ಕಿಲೋಮೀಟರ್ ರೇಂಜ್ ನಿಮಗೆ ಸಿಗುತ್ತೆ. ಕಡಿಮೆ 15,000 ರೂಪಾಯಿ ಹಾಕಿದ್ರೆ ನಿಮಗೆ 60-70 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಒಂದು 20,000 ರೂಪಾಯಿದು ಬ್ಯಾಟ್ರಿ ನೀವು ಪರ್ಚೇಸಸ್ ಮಾಡಿದ್ರೆ, ಅವರಿಂದನೇ ಪರ್ಚೇಸಸ್ ಮಾಡ್ಬೋದು. ಇಲ್ಲ ಅಂತಂದರೆ, ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ ಗೊತ್ತಾ, ವಿರಾಜ ಸೂಪರ್ ಬೈಕ್ ಅಂತ ಬಿಟ್ಟು, ಅವ್ರ ಹತ್ರ ಕೂಡ ನೀವು ಇಲ್ಲೇ ಬೆಂಗಳೂರಲ್ಲಿ ರೆಡಿ ಮಾಡ್ತಾರೆ. ಸೊ ಅವ್ರ ಹತ್ರ ಕೂಡ ಬ್ಯಾಟ್ರಿನ ಪರ್ಚೇಸಸ್ ಮಾಡ್ಬೋದು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ 40,000-45,000 ರೂಪಾಯಿಗೆ ಒಳ್ಳೆ ಮೈಲೇಜ್ ಕೊಡುವಂಥ ಗಾಡಿ ನಿಮಗೆ ಇಲ್ಲಿ ಸಿಗುತ್ತೆ. ಸ್ನೇಹಿತರೆ, ಈ ಗಾಡಿ ಬಂದುಬಿಟ್ಟು ನಾನ್ ರಿಜಿಸ್ಟ್ರೇಷನ್ನು, ಯಾಕಂತಂದರೆ ಇದ್ರ ಸ್ಪೀಡ್ ಬಂದುಬಿಟ್ಟು 25-30 ಕಿಲೋಮೀಟರ್ ಸ್ಪೀಡಲ್ಲಿ ಇರುವಂಥದ್ದು. ಇನ್ನು ರೇಂಜ್ ಬಂದುಬಿಟ್ಟು, ರೇಂಜ್ ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಬ್ಯಾಟ್ರಿ ಪರ್ಚೇಸಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಂಪನಿ ಸಿಯೋಲ್ ಕಿಂಗ್ ಅಂತ. ಓಕೆ, ಸೊ ಇದು ಡೆಲ್ಲಿ ಬೇಸ್ಡ್ ಕಂಪ್ನಿ ಆಗಿದೆ. ಇದರ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ನೇಮ್ ಸಪ್ಲೈಯರ್ಸ್ ಯಾರಿದ್ದಾರೆ, ಎಲ್ಲಿಂದ ಪರ್ಚೇಸಸ್ ಮಾಡಬಹುದು, ಎಲ್ಲವನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆಲ್ಮೋಸ್ಟ್ ಎಲ್ಲ ಬೈಕ್ಗಳು, ನಾನು ಇವತ್ತು ಯಾವುದೋ ಬೈಕ್ ಮಾಡೆಲ್ಗಳು ಹೇಳ್ತಾ ಇದ್ದೀನಿ, ಪ್ರತಿಯೊಂದರ ಡೀಟೇಲ್ಸ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸ್ನೇಹಿತರೆ, ಸೊ ಇನ್ನು ಇದರ ವಿಚಾರಕ್ಕೆ ಬಂದ್ಬಿಡೋಣ, ಎಷ್ಟು ಇದನ್ನ ಚಾರ್ಜ್ ಮಾಡೋಕ್ಕೆ ಎಷ್ಟು ಹೊತ್ತು ಬೇಕಾಗ್ಬೋದು. ನಾನು ಮುಂಚೆನೆ ಹೇಳ್ದಂಗೆ ಡಿಪೆಂಡ್ಸ್ ಆನ್ ಇದು ಬ್ಯಾಟ್ರಿ ಆಗೋದ್ರಿಂದ, ನೀವು ಒಳ್ಳೆ ಬ್ಯಾಟ್ರಿ ಹಾಕಿದ್ರು ಕೂಡ ಒಂದು 4 ಅವರ್ಸ್ ಚಾರ್ಜಸ್ ಅಂತ ಇದಕ್ಕೆ ಬೇಕೇ ಬೇಕು. ಇನ್ನು ಇದರಲ್ಲಿ ಇರುವಂಥದ್ದು 250 ವ್ಯಾಟ್ನ BLDC ಮೋಟರ್. ಸೊ ಆದ್ದರಿಂದ ಈ ಸ್ಪೀಡ್ ನಿಮಗೆ 25-30 ಕಿಲೋಮೀಟರ್ ಮ್ಯಾಕ್ಸಿಮಮ್ ಕೊಡುತ್ತೆ. ಸ್ನೇಹಿತರೆ, ಇನ್ನು ಇದರ ಕ್ಯಾರಿ ಕೆಪಾಸಿಟಿ ಬಂದ್ಬಿಟ್ಟು 150 ಕಿಲೋಮೀಟರ್, 150 kg ಇದರ ಕ್ಯಾರಿ ಕೆಪಾಸಿಟಿ ಆಗಿದೆ. ಅಷ್ಟೇ ಅಲ್ಲದೆ ಇದರಲ್ಲಿ ನಿಮಗೆ ಆ್ಯಂಟಿ ತೆಪ್ಟು, ವೀಲ್ ಜಾಮು, ರಿವರ್ಸು ಉಲ್ಟಾ ಹೋಗೋಕ್ಕೆ ಪಾರ್ಕಿಂಗ್ ಅಸಿಸ್ಟೆನ್ಸು ಇವೆಲ್ಲವೂ ಕೂಡ ಸಿಗುತ್ತೆ, ಅಡಿಷ್ನಲ್ ಫೀಚರ್ಗಳು. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಮೊಬೈಲ್ ಚಾರ್ಜಿಂಗು, ಬೂಟ್ ಲೈಟು, ಟ್ಯೂಬ್ಲೆಸ್ ಟೈರ್ಸು, ಅಲಾಯ್ ವೀಲ್, ಟೆಲೆಸ್ಕೋಪಿಕ್ ಸಸ್ಪೆನ್ಷನ್, ಲಿಡಿ ಲೈಟ್, ಸಿಯೆಟ್ ನ ಟೈರ್ಗಳು, ಇವು ಇದರ ವಿಶೇಷತೆಗಳು. ಸ್ನೇಹಿತರೆ, ನೆಕ್ಸ್ಟ್ ಬಂದ್ಬಿಟ್ಟು ಒರೆವ ಕಂಪ್ನಿಯವ್ರದ್ದು, ಹರಿಯಾಣ ಅಂತ ಹೇಳ್ಬಿಟ್ಟು. ಸೊ ಇದು ಆ್ಯಕ್ಚುಲಿ ನಿಮಗೆ ಏನು ವರ್ಕಿಗೆ ಇದ್ರ ಗೂಡ್ಸ್ ಅನ್ನ ಇದು ಮಾಡೋದಕ್ಕೋಸ್ಕರ ಅಥವಾ ಏನು ಡೆಲಿವರೀಸ್ ಮಾಡ್ತಾ ಇದ್ರು, ಸೊ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ. ಸೊ ಇದು ಕೂಡ 250 ವ್ಯಾಟ್ನ BLDC ಮೋಟರ್ಲ್ಲಿ ಬರುವಂಥದ್ದು. ನಾನ್ ರಿಜಿಸ್ಟ್ರೇಷನ್, ಯಾವುದು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ, ನಂಬರ್ ಪ್ಲೇಟ್ ಇರಲ್ಲ, ಲೈಸೆನ್ಸ್ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಸ್ಪೀಡ್ ಬಂದು 25-30 ಕಿಲೋಮೀಟರ್ ಹೋಗುವಂಥದ್ದು. ಜೊತೆಯಲ್ಲಿ ಇದರಲ್ಲಿ ನಿಮಗೆ ಬ್ಯಾಟ್ರಿ ಕೂಡ ಇನ್ಕ್ಲೂಡೆಡ್ ಇರುತ್ತೆ, ಬ್ಯಾಟ್ರಿ ಬೇರೆ ತೊಗೊಬೇಕು ಆ ಸೀನಲ್ಲ ಏನಿಲ್ಲ, ಎಲ್ಲ ಜೊತೆಯಲ್ಲಿ ಬಂದ್ಬಿಡುತ್ತೆ. ಇದು ನಿಮಗೆ ರೇಂಜ್ ಬಂದ್ಬಿಟ್ಟು, ನಿಮಗೆ ಇವರು ಕೊಡುವಂತ ರೇಂಜ್ ಬಂದ್ಬಿಟ್ಟು 70 ಕಿಲೋಮೀಟರ್ಸ್, 70 ಕಿಲೋಮೀಟರ್ ರೇಂಜ್ ಇಲ್ಲದೆ ಬರ್ತಾ ಇರುವಂಥದ್ದು. ಸ್ನೇಹಿತರೆ, ಹಾಗೆ ಇಲ್ಲಿ ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು 6-8 ಗಂಟೆ ಚಾರ್ಜ್ ಮಾಡಲೇಬೇಕಾಗುತ್ತೆ. ಹಾಗಾದ್ರೆ ಇದರ ಪ್ರೈಸ್ ಎಷ್ಟಾಗುತ್ತೆ? ಸ್ನೇಹಿತರೆ, ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 36,000 ರೂಪಾಯಿ ಆಗುತ್ತೆ. ಸ್ನೇಹಿತರೆ, ಹೌದು, ಒರೆವ ಕಂಪ್ನಿ ಅವ್ರದ್ದು, ಒಂದು ವೆಲ್ ನೋನ್ ಕಂಪ್ನಿ ಆ್ಯಕ್ಚುಲಿ. ಡೆಫಿನೆಟ್ಲಿ ಇದನ್ನು ತೊಗೊಬೋದು. ಸೊ ಇದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ. ಸ್ನೇಹಿತರೆ, ಸ್ನೇಹಿತರೆ, ನೆಕ್ಸ್ಟ್ ಬಂದ್ಬಿಟ್ಟು ವರ್ಸಟೈಲ್ ಇ ಸ್ಕೂಟರ್ ಬಗ್ಗೆ. ಓಕೆ, ಸೊ ಇದ್ರ ಬಂದ್ಬಿಟ್ಟು ಮಾಡೆಲ್ ನೇಮ್ ಬಂದ್ಬಿಟ್ಟು VE90 LI. ಓಕೆ, ಸೊ ಇದು ಇದು ಕೂಡ ಒಂದು ನಾನ್ ರಿಜಿಸ್ಟ್ರೇಷನ್ ಮಾಡೆಲ್ ಆಗಿದೆ. ಸೊ ಯಾವುದೇ ರಿಜಿಸ್ಟ್ರೇಷನ್ ಬೇಡ, ನಂಬರ್ ಪ್ಲೇಟ್ ಬೇಡ, ಲೈಸೆನ್ಸ್ ಬೇಡ, ಯಾವುದೇ ಇಲ್ಲ. ಸೊ ಆದರೆ ಇದರ ಸ್ಪೀಡ್ ಬಂದ್ಬಿಟ್ಟು ನಿಮಗೆ, ಇದು ಕೂಡ ಅಷ್ಟೇ, ನಿಮಗೆ ಸ್ಪೀಡ್ ಬಂದ್ಬಿಟ್ಟು 25-30 ಕಿಲೋಮೀಟರ್ ಸ್ಪೀಡ್ ಕೊಡುವಂಥದ್ದು. ಚಾರ್ಜಿಂಗ್ ಟೈಮ್ ಒಂದು 6 ಗಂಟೆ, 6 ಗಂಟೆ ಚಾರ್ಜ್ ಮಾಡಲೇಬೇಕಾಗುತ್ತೆ. ಇದರಲ್ಲಿ ನಿಮಗೆ ಬ್ಯಾಟ್ರಿ ಇನ್ಕ್ಲೂಡೆಡ್ ಇರುತ್ತೆ. ಸ್ನೇಹಿತರೆ, ಹೌದು, ಇದರಲ್ಲಿ ಇನ್ಕ್ಲೂಡೆಡ್ ಇದೆ. ಇದು ಕೂಡ ಎಸ್ಪೆಷಲಿ ಡೆಲಿವರೀಸ್ಗೆ, ಕಮರ್ಷಿಯಲ್ ಪರ್ಪಸ್ಗೆ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಇದರ ರೇಂಜ್ ಬಂದ್ಬಿಟ್ಟು 90 ಕಿಲೋಮೀಟರ್, ಒಂದ್ಸಲ ಚಾರ್ಜ್ ಮಾಡಿದಾಗ ನಿಮಗೆ 90 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಸೊ ಇದರ ಬೆಲೆ ಬಂದ್ಬಿಟ್ಟು 35,000 ರೂಪಾಯಿಗಳು. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ನೇಹಿತರೆ, ಇದರ ಮುಂದಿನದು ಬಂದ್ಬಿಟ್ಟು ವರ್ಸಟೈಲ್ EV ಅವ್ರದೇ VE55 LI. ನೆಕ್ಸ್ಟ್ ಮಾಡೆಲ್ ಇದೆ ಆ್ಯಕ್ಚುಲಿ, 90 LI ಸ್ವಲ್ಪ ಡೌನ್ ಗ್ರೇಡೆಡ್ ಮಾಡೆಲ್ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ, ನಾನ್ ರಿಜಿಸ್ಟ್ರೇಷನ್ ಮಾಡೆಲ್.
ಇಪ್ಪತ್ತೈದರಿಂದ 30 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವಂಥದ್ದು. 250 ವ್ಯಾಟ್ನ BLDC ಮೋಟರ್ ಇದರಲ್ಲಿ ಇದೆ ಸ್ನೇಹಿತರೆ. ಇದರ ರೇಂಜ್ ಬಂದ್ಬಿಟ್ಟು 60 ಕಿಲೋಮೀಟರ್ ರೇಂಜ್ ಇದೆ ಸ್ನೇಹಿತರೆ. ಸೊ ಒಂದ್ಸತಿ ಚಾರ್ಜ್ ಮಾಡಿದಾಗ 60 ಕಿಲೋಮೀಟರ್ ಓಡಿಸ್ಬೋದು. ಇನ್ನು ಇದರ ಬೆಲೆ ಬಂದ್ಬಿಟ್ಟು ನಿಮಗೆ 29,000 ರೂಪಾಯಿಗಳು ಸ್ನೇಹಿತರೆ. ಸೊ ಇದರ ಡೀಟೇಲ್ಸ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ಲ್ಲಿ ಸಿಕ್ಬಿಡುತ್ತೆ. ಕೊನೆದಾಗಿ ಬರುವಂಥದ್ದು ಡೆಟಲ್ ಕಂಪನಿಯವ್ರದ್ದು, ಡೆಟಲ್ ಕಂಪನಿಯವರ ಡೆಟಲ್ EV ಅಂತ ಹೇಳ್ಬಿಟ್ಟು. ಓಕೆ, ಇದರಲ್ಲಿ ಬರುವಂಥದ್ದು ನಿಮಗೆ 250 ವ್ಯಾಟ್ನ BLDC ಮೋಟರ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಬ್ಯಾಟ್ರಿ ಇನ್ಬಿಲ್ಟ್ ಬರ್ತಾ ಇದೆ, ಬ್ಯಾಟ್ರಿ ಸಿಗ್ತಾ ಇದೆ, ಜೊತೆಯಲ್ಲಿ 7 to 8 hours 7-8 ಗಂಟೆಯಲ್ಲಿ ಚಾರ್ಜ್ ಮಾಡುವಂಥದ್ದು. ಒಂದು ಸತಿ ನೀವು ಚಾರ್ಜ್ ಮಾಡಿದಾಗ ನಿಮಗೆ ಸಿಗುವ ರೇಂಜ್ ಬಂದ್ಬಿಟ್ಟು 35-40 ಕಿಲೋಮೀಟರ್ ಅಷ್ಟೇ ಸಿಗುವಂಥದ್ದು. ಕಾರಣ ಏನಂತಂದ್ರೆ ಇದರ ಬೆಲೆ ಸ್ನೇಹಿತರೆ, ಇದರ ಬೆಲೆ ಕೇವಲ 20,000 ರುಪೀಸ್, 20,000 ರೂಪಾಯಿಗಳು. ಆದರೆ ಕರೆಂಟ್ಲಿ ಇದೊಂದೇ ಡೆಟಲ್ನ ಏನು EV ಇದೆ, ಇದು ಔಟ್ ಆಫ್ ಸ್ಟಾಕ್ ಅಲ್ಲಿ ಇದೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ವೇಟ್ ಮಾಡ್ತಾರೆ, ಯಾವತ್ತು ಔಟ್ ಸ್ಟಾಕ್ ಬಂತು ಅವತ್ತ ಪರ್ಚೇಸಸ್ ಮಾಡಿಬಿಡಿ ಸ್ನೇಹಿತರೆ. ಯಾಕಂತಂದ್ರೆ 20,000 ರೂಪಾಯಿಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಡೀಲ್ ಅಂತ ಹೇಳ್ಬೋದು. ಜೊತೆಯಲ್ಲಿ ಒಂದು 10,000 ಖರ್ಚು ಮಾಡಿದ್ರೆ ನೀವು ಬ್ಯಾಟ್ರಿ ಕೂಡ ಅಪ್ಗ್ರೇಡ್ ಮಾಡ್ಕೊಂಡ್ಬಿಡ್ಬೋದು. ಸೊ 30,000 ರೂಪಾಯಿಗೆ ನಿಮಗೆ ರೇಂಜ್ ಕೂಡ ಚೆನ್ನಾಗಿ ಸಿಗ್ತಾ ಇದೆ, ಸ್ಪೀಡ್ ಕೂಡ ಚೆನ್ನಾಗಿ ಸಿಗ್ತದೆ. ಮಾಮೂಲಿ ಎಲ್ಲಾದರೂ 25-30 ಸಿಗ್ತಾನೆ ಇದೆ. ಸೊ ಲೋಕಲ್ ಆಗಿ ಓಡಾಡೋಕ್ಕೆ, ಸ್ಕೂಲ್ಗಳಿಗೆ ಮಕ್ಕಳು ಬಿಟ್ಟು ಬರೋಕ್ಕೆ ಅದಕ್ಕೆ ಅದಕ್ಕೆ, ಸೊ ಎಲ್ಲಾದರೂ ಡೆಲಿವರಿ ಕೊಡ್ತೀರಾ, ಲೋಕಲ್ ಡೆಲಿವರಿ ಕೊಡ್ತೀರಾ, ಅದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಡೆಟಲ್ ತುಂಬ ಒಳ್ಳೆ ಕಂಪ್ನಿ ಕೂಡ ಹೌದು, ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳನ್ನು, ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳನ್ನು ಕೂಡ ಇವ್ರು ಮಾಡ್ತಾರೆ. ಸೊ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅವುಗಳನ್ನು ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಕೊನೆಯದಾಗಿ ಒಂದು ಬೋನಸ್ ಫ್ಯಾಕ್ಟ್ ಆಗಿ ಇನ್ನೊಂದು ಕಂಪ್ನಿ ಬಗ್ಗೆ ತಿಳಿಸ್ಕೊಡ್ಲೇಬೇಕು. ವೈಕ್ ಈ ಬೈಕ್ ತಮಿಳ್ನಾಡು ಬೇಸ್ಡ್ ಆಗಿರುವಂತಹ ಒಂದು ಈ ಬೈಕ್ ಕಂಪನಿ ಆಗಿದೆ. ಇವರು ಕೂಡ ತುಂಬಾ ಮಾಡೆಲ್ಗಳನ್ನ ಈಗಷ್ಟೇ ಪರಿಚಯ ಮಾಡ್ತಾ ಇದ್ದಾರೆ ಮಾರುಕಟ್ಟೆಗೆ, ಇನ್ನೊರಿಗೆ ಯಾವುದು ಸೇಲ್ ಅಲ್ಲಿಲ್ಲ. ಬಟ್ ಆದ್ರೆ ಇವರು ಕೂಡ ತುಂಬಾ ಅಫೋರ್ಡೆಬಲ್ ಬೆಲೆಯಲ್ಲಿ ಅನೇಕ ಮಾಡೆಲ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದರಲ್ಲಿ ನಾನು ಮುಂಚೆನೆ ತಿಳಿಸಿದಂಗೆ ಹೇಗೆ ಡೆಟಲ್ದ ಬೈಕ್ಗಳ ಮಾಡೆಲ್ ಇದೆ, ಸೇಮ್ ಮಾಡೆಲ್ಗಳು ತುಂಬ ಅವೈಲೇಬಲ್ ಇದೆ. ಅಲ್ಲೇ ಅಷ್ಟೇ ಅಲ್ಲದೆ ಸ್ಪೋರ್ಟಿ ಮಾಡೆಲ್ ಕೂಡ ಅವೈಲೇಬಲ್ ಇದೆ. ಇವರ ವೆಬ್ಸೈಟ್ನ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಇವರ ಮಾಡೆಲ್ಗಳನ್ನ ಕೊಡಿ. ಯಾಕಂದ್ರೆ ಇವರು ಫ್ರೀ ಬುಕ್ಕಿಂಗ್ ಅನ್ನ ತಗೊಂತ ಇದ್ರೆ, ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಫ್ರೀ ಬುಕ್ಕಿಂಗ್ ಅನ್ನ ತಗೊಬೋದು. ಸೊ ಅವ್ರ ಹತ್ರ ಮಾತಾಡ್ಬೋದು ಬೆಲೆಗಳು ಎಷ್ಟಾಗುತ್ತೆ ಅಂತ. ಡೆಫಿನೆಟ್ಲಿ ತುಂಬ ಕಮ್ಮಿ ಬೆಲೆಯಲ್ಲೇ ಅವೈಲೇಬಲ್ ಆಗ್ತದೆ, ಯಾಕಂದ್ರೆ ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಡಿಯೋಗಳಿದೆ ವೈಕ್ ಈ ಬೈಕ್ದು, ತಮಿಳ್ನಾಡು ಬೇಸ್ಡ್ ಆಗಿರುವಂಥದ್ದು. ಸೊ ಇದರ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಇದ್ರ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ, ನಿಮಗೋಸ್ಕರ ಒಂದು ಉತ್ತಮವಾದ ವಿಡಿಯೋ ತಗೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತ ಮಾಡಲೇಬೇಕು. ಜೊತೆಯಲ್ಲಿ ಕನ್ನಡಕುಮಾರ ಬ್ರ್ಯಾಂಡ್ನ ಪ್ರಾಡಕ್ಟ್ಗಳನ್ನು ಕೂಡ ಪರ್ಚೇಸಸ್ನ ನೀವು ಮಾಡಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.